ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂಚಲ್ ಮೀಡಿಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾವು ಪಿ ಎಫ್ ಸೈಟ್ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಲು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನೀವು ಕ್ರೋಮಿ ಹೋಗ್ಬಿಟ್ಟು ಇ ಪಿ ಎಫ್ ಅಂತ ಟೈಪ್ ಮಾಡಿ, ಆದಮೇಲೆ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಕಾಣ್ತಾ ಇದ್ದಾರೆ ಇ ಪಿ ಎಫ್ ಎಂಪ್ಲಾಯೀಸ್ ಪ್ರೊವೈಡ್ ಮಾಡಲು ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಜಸ್ಟ್ ಇಲ್ಲಿ ಸರ್ವೀಸ್ ಅನ್ನೋ ಆಪ್ಷನ್ ಬರುತ್ತೆ, ಅಲ್ಲಿ ಕೆಳಗಡೆ ಎಂಪ್ಲಾಯೀಸ್ ಅನ್ನೋ ಆಪ್ಷನ್ ಇದ್ರಲ್ಲಿ ಕ್ಲಿಕ್ ಮಾಡಿ, ಮೆಂಬರ್ ಯು ಎನ್ ಅಕೌಂಟ್ನ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಯು ಎನ್ ನಂಬರ್ ನೀವು ಟೈಪ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ ಟೈಪ್ ಮಾಡಿ, ಅದಾದಮೇಲೆ ಕ್ಯಾಪ್ಚ ಟೈಪ್ ಮಾಡಿ, ಸ್ಮಾಲ್ ಲೆಟ್ರು ಕ್ಯಾಪಿಟಲು ಎಲ್ಲ ಚೆಕ್ ಮಾಡಿಕೊಂಡು ಸೈನ್ ಮಾಡಿ ಲೆಟ್ರ್ ಅಂತ ಕ್ಲಿಕ್ ಮಾಡಿ. ಜಸ್ಟ್ ಇಲ್ಲಿ ಮ್ಯಾನೇಜ್ ಅಂತ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ ಬೇಸಿಕ್ ಡೀಟೇಲ್ಸ್ ಇದರಲ್ಲಿ ಕ್ಲಿಕ್ ಮಾಡಿ. ಸೊ ವಾಪಸ್ ನೀವು ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಬೇಕು ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ ಅಂತ ಒಂದು ಮೊಬೈಲ್ ನಂಬರ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಚೇಂಜ್ ಮೊಬೈಲ್ ನಂಬರ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ವೆರಿ ಸಿಂಪಲ್, ಎಂಟರ್ ನ್ಯೂ ಮೊಬೈಲ್ ನಂಬರ್, ಮೊಬೈಲ್ ನಂಬರಲ್ಲಿ ನೀವು ಏನು ಮಾಡಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಆದಮೇಲೆ ಅದೇ ಸೇಮ್ ನಂಬರ್ ರೀ ಎಂಟರ್ ನ್ಯೂ ಮೊಬೈಲ್ ನಂಬರ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಗೆಟ್ ಆಥರೈಸೇಷನ್ ಪಿನ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಓ ಟಿ ಪಿ ಬಂದು ಕ್ಲಿಕ್ ಮಾಡಿದರೆ ಅಪ್ಡೇಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ ಪಿ ಎಫ್ ಸೈಟ್ನಲ್ಲಿ ಚೇಂಜ್ ಆಗುತ್ತೆ. ಸೊ ಈ ರೀತಿಯಾಗಿರುತ್ತೆ ಪಿ ಎಫ್ ಸೈಟ್ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.